ಮೈ ಯೂಟ್ಯೂಬ್ ಚಾನಲ್ ಸಿ ಇ ಟಿ 2022 ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಫೈನಲಿ ಕೆ ಅವರು ನಿಮ್ಮದು ಅಂಕ ಮಾರ್ಕ್ಸ್ ಎಂಟ್ರಿನ ಬಿಟ್ಟಿದ್ದಾರೆ, ಅಲ್ಲೇ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಗಿನ್ ಆಗಿ ಮಾರ್ಕ್ಸ್ ಎಂಟ್ರಿನ ಮಾಡ್ಬೋದಾಗುತ್ತೆ. ಈಗ ನೀವು ಕೇಳ್ಬೋದು ಇದು ಕಡ್ಡಾಯನ ಅಂತ. ಇಲ್ಲಿ ಪಿ ಯು ಫ್ರೆಷರ್ಸ್ಗೆ ಮಾರ್ಕ್ಸ್ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ. ಪಿ ಯು ಫ್ರೆಷರ್ಸ್ ಹೊರತುಪಡಿಸಿ ಯಾರು ರಿಪೀಟರ್ಸ್ ಇರ್ತೀರ ಮತ್ತು ಅದರ್ ಬೋರ್ಡ್ ಯಾವುದು ಬೇರೆ ಬೋರ್ಡ್ ಅವರು ಯಾರಾಗಿರ್ತಾರ ಅವರು ಕಡ್ಡಾಯವಾಗಿ ನಿಮ್ಮದು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ಪಿ ಯು ಫ್ರೆಷರ್ಸ್ ಆಗಿದ್ರು ಕೂಡ ಫ್ರೆಷರ್ಸ್ ಆಗಿ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಏನು ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಮಾಡ್ತೀವಿ ಅಂದರೆ ನಿಮ್ಮ ಚಾಯ್ಸು, ಬೇಕಾದ್ರೆ ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡ್ಕೋಬೋದು, ಏನು ತೊಂದರೆ ಇರೋದಿಲ್ಲ. ಬಟ್ ಅದರ ದೆನ್ ಪಿ ಯು ಸಿ ಫ್ರೆಷರ್ಸ್ ಬೇರೆ ವಿದ್ಯಾರ್ಥಿಗಳು, ಬೇರೆ ಬೋರ್ಡ್ ವಿದ್ಯಾರ್ಥಿಗಳು ಅಥವಾ ರಿಪೀಟರ್ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇವತ್ತು ಬಿಟ್ಟಿದ್ದಾರೆ, ಇನ್ನೂ ಕೂಡ ಟೈಮ್ ಇರುತ್ತೆ. ಲಾಸ್ಟ್ ಡೇಟ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಪಿ ಯು ಬೋರ್ಡ್ ಅವರು ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ಕೊಟ್ಟಾಗ ತಿಳಿಸ್ಕೊಡ್ತೀನಿ. ನಂತರ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರಿಂಟೌಟ್ ಕೂಡ ಲಿಂಕ್ ಬಿಟ್ಟಿದ್ದಾರೆ. ಸಾಕಷ್ಟು ಅಭ್ಯರ್ಥಿಗಳು ಆನ್ಲೈನ್ ಪ್ರಿಂಟೌಟ್ ಇನ್ನೂ ಮಾಡಿರಲ್ಲ, ಅಪ್ಲಿಕೇಶನ್ ಪ್ರಿಂಟೌಟ್ ಮಾಡಿರಲ್ಲ. ಅವರು ತಮ್ಮ ಲಾಗಿನ್ ಐ ಡಿ ಅಥವಾ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ ನಿಮ್ಮದು ಪ್ರಿಂಟ್ ಅಪ್ಲಿಕೇಶನ್ ಪ್ರಿಂಟೌಟ್ ತಗೋಬೇಕಾಗುತ್ತೆ. ನಿಮಗೆ ಕೌನ್ಸಿಲಿಂಗ್ ಎಲ್ಲ ಇಂಪಾರ್ಟೆಂಟ್ ಆಗಿರೋ ಕಾರಣ ಅಪ್ಲಿಕೇಶನ್ ಪ್ರಿಂಟೌಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ನಿಮ್ಮದು ಅಂಕಗಳ ಮಾರ್ಕ್ಸ್ ಎಂಟ್ರಿ ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಮಾರ್ಕ್ಸ್ ಎಂಟ್ರಿ ಲಿಂಕ್ನ ಕ್ಲಿಕ್ ಮಾಡಿ ನೀವು ಕೂಡ ಬೇಗ ಮಾರ್ಕ್ಸ್ ಎಂಟ್ರಿ ಹೋಗೋಕ್ಕಾಗುತ್ತೆ. ನಂತರ ಪಿ ಯು ಸ್ಕ್ಯಾನ್ ಕಾಪಿ ಬಗ್ಗೆ ಹೇಳ್ತಿದ್ರು. ಪಿ ಯು ಸ್ಕ್ಯಾನ್ ಕಾಪಿ ಬಂದುಬಿಟ್ಟು ಇನ್ನು 15th ಟೈಮ್ ಇರುತ್ತೆ, ಡೌನ್ಲೋಡ್ ಆಗಿರೋಂತೆ ಮತ್ತೆ ಟ್ರೈ ಮಾಡಿ. ಇನ್ನು 15th ಟೈಮ್ ಇರೋ ಕಾರಣ ನಿಮ್ಮದು ಲೇಟರಾಗಿ ಬೋರ್ಡ್ ಅವರು ನಿಮ್ಮದು ಸ್ಕ್ಯಾನ್ಡ್ ಕಾಪಿಯನ್ನು ಅಪ್ಲೋಡ್ ಮಾಡೋ ಸಾಧ್ಯತೆ ಇದೆ. ಆದಷ್ಟು ಬೇಗ ಡೌನ್ಲೋಡ್ ಮಾಡಿಲ್ಲ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ಇನ್ನೂ ಕೂಡ ಬಿಟ್ಟಿಲ್ಲ ಅಂದರೆ 15th ಟೈಮ್ ಇದೆ, ನಂತರ ಬಿಡಲಾಗ್ತದೆ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.